ಮಾನವನಿಂದ ಹಾಳಾಗುತ್ತಿರುವ ಪರಿಸರವನ್ನು ಮಾನವನೇ ಸರಿಪಡಿಸಲು ಸಾಧ್ಯ. ಕೇಂದ್ರ ಸರ್ಕಾರ 1980ರಲ್ಲೇ ಮಾಲಿನ್ಯ ನಿಯಂತ್ರಣ ಮತ್ತು ಅರಣ್ಯ ಸಂಪತ್ತು ರಕ್ಷಣೆ ಬಗ್ಗೆ ಕಠಿಣ ನಿಯಮಗಳನ್ನು ಹಾಕಿದೆ. ಸುಪ್ರೀಂ ಕೋರ್ಟ್ ಸಹ ಅದಕ್ಕೆ ಪೂರಕವಾದ ತೀರ್ಮಾನಗಳನ್ನು ಕೊಟ್ಟಿದೆ. ಆದರೆ ಅದನ್ನು ಸಂಬಂಧಪಟ್ಟ ಇಲಾಖೆಗಳು ಪಾಲಿಸುತ್ತಿಲ್ಲ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶ ಭೈರಪ್ಪ ಶಿವಲಿಂಗ ನಾಯಕ್ ತಿಳಿಸಿದರು. ಅಲ್ಲದೆ ಮಕ್ಕಳ ಮಣ್ಣಿನ ಗಣಪನ ರಚನೆ, ಜಲಮಾಲಿನ್ಯಕ್ಕೊಂದು ಕೊಡುಗೆ, ಮಕ್ಕಳಿಂದ ತಯಾರಾಗುತ್ತಿದ್ದ ಮಣ್ಣಿನ ಮೂರ್ತಿಗಳನ್ನು ಚಿಕ್ಕಬಳ್ಳಾಪುರ ನ್ಯಾಯಾಧೀಶರು ಹಾಗೂ ಜಿಲ್ಲಾಧಿಕಾರಿಗಳು ವೀಕ್ಷಣೆ ಮಾಡಿದ್ರು. ದೇಶ ಮತ್ತು ಇತರ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಭಾಳಷ್ಟು ಕೆಮಿಕಲ್ಗಳನ್ನು ಯೂಸ್ ಮಾಡಿದಂಥ ಮೂರ್ತಿಗಳನ್ನು ಸ್ಥಾಪನೆ ಮಾಡ್ತಾರೆ. ಮತ್ತು ಮಧ್ಯ ಇವು ಮದ್ದು ಅಂತಂತಾರಲ್ಲ, ಅಂದರೆ ಪಟಾಕಿಗಳನ್ನು ಇಂಥದ್ದೆಲ್ಲ ಸಿಡಿಸಬಾರ್ದು, ಜನರಿಗೆ ಅದರಿಂದ ವಾಯುಮಾಲಿನ್ಯ ಆಗುತ್ತೆ. ಮತ್ತು ಈ ಗಣಪತಿ ಮೂರ್ತಿಗಳನ್ನು ವಿಸರ್ಜನೆ ಮಾಡಬೇಕಾದ್ರೆ ಎಲ್ಲಿ ಬೇಕಾಬಿಟ್ಟು ಮಾಡ್ತಾರೆ, ಇಲ್ಲ ಕುಡಿಯುವ ನೀರು ಇರುವಂಥ ಒಂದು ಬಾವಿಯಲ್ಲಿ ಎಸೆಯುತ್ತಾರೆ, ಅದರಿಂದ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಇವತ್ತಿನ ದಿವಸ ನಾವು ಮಕ್ಕಳಿಂದನೇ ತಿಳಿದುಕೊಳ್ಬೇಕು. ಈಗ ಇವತ್ತು ಇವರೆಲ್ಲ ಎಕೋ ಫ್ರೆಂಡ್ಲಿ, 5 ದಿನಕ್ಕೆ ಮಾತ್ರ ಸೀಮಿತ ಇರುತ್ತೆ ಈ ಸಲ ಗಣೇಶೋತ್ಸವ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ. ಮತ್ತು ಪ್ರತಿ ವಾರ್ಡಿಗೆ ಒಂದಂತ ಒಂದು ಕಡೆ ಮಾತ್ರ ಸಾಮೂಹಿಕವಾಗಿ ಏನು ಸಾರ್ವಜನಿಕವಾಗಿ ಮಾಡ್ತಾರೆ, ಲೈಕ್ ಅದು ಕೂಡ ಪ್ರಾಪರ್ ಪ್ಲೇಸಲ್ಲಿ ಮಾಡಬೇಕು, ಲೈಕ್ ಗ್ರೌಂಡ್ ಆಗಿರಬೇಕು ಅಥವಾ ಸಾಕಷ್ಟು ಜಾಗ ಇರೋವಂಥ ಕಡೆ ಆಗಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಅಂತ ಬಂದಾಗ ಒಂದು ಗ್ರಾಮಕ್ಕೆ ಒಂದು ಅಂತ ಮಾಡಿದ್ದೀವಿ. ಸೊ ಆಮೇಲೆ ಈವನ್ ವಿಸರ್ಜನೆ ಮಾಡುವಾಗ ಅಥವಾ ಅದನ್ನು ಬರುವಾಗ ಕೂಡ ಯಾವುದೇ ರೀತಿಯ ಮೆರವಣಿಗೆ ಇರಲಿ ಇರೋದಿಲ್ಲ, ಅದ್ರ ಬಗ್ಗೆ ನಾವು ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಅದಲ್ಲದೆ 4 ಅಡಿಗಿಂತ ಜಾಸ್ತಿ ಏನು ಹೊರಗಡೆ ಇರ್ತಾರೆ, 4 ಅಡಿಗಿಂತ ಜಾಸ್ತಿ ಇರೋಂಗಿಲ್ಲ. ಮನೆಗಳಲ್ಲಿ ಮಾಡೋರು ಮ್ಯಾಕ್ಸಿಮಮ್ ಒಂದು 2 ಅಡಿಯಷ್ಟು ಇಟ್ಕೊಳ್ಬೋದು. ಮತ್ತು ಮನೆಯಲ್ಲಿ ಇರೋರು ಆದಷ್ಟು ಅವ್ರ ಮನೆಯಲ್ಲೇ ಏನು ಜನರಲಿ ಬಕೆಟ್ನಲ್ಲೇ ಬಕೆಟ್ ಬಾವಿಸ್ತು ಏನು ಹೇಳ್ತೀವಿ, ಮನೆಯಲ್ಲೇ ಅವ್ರು ವಿಸರ್ಜನೆ ಮಾಡ್ಕೋಬೋದು. ತೀರಾ ಅವ್ರಿಗೇನೋ ಕಷ್ಟ ಇದೆ ಅಂತ ಹೇಳಿದ್ರೆ ಅವರು ಏನು ಪ್ರತಿ ಈವೆನ್ ನಾವು ನಗರಗಳಲ್ಲಿ ಕೂಡ ನಮ್ಮ CMC ಅವರೇ ಏನು ವಿಸರ್ಜನೆಯನ್ನು ಅವರೇ ಅವರು ಮಾಸಾಗಿ ತೊಗೊಳ್ತಾರೆ. ಸೊ ಅವರು ಮುಂಚೆನೇ ತಿಳ್ಕೊಳ್ತಾರೆ, ಬಿಕಾಸ್ ವಾರ್ಡಿಗೆ ಒಂದಿರುತ್ತೆ. ಸೊ ಅವ್ರು ಯಾವಾಗ ವಿಸರ್ಜನೆ ಮಾಡ್ತಾರೆ ಅಂತೇಳಿ ತಿಳ್ಕೊಳ್ಳಿಕ್ಕೆ ಹೇಳಿದ್ದೀವಿ. ಸೊ ಅವ್ರು ಯಾವಾಗ ವಿಸರ್ಜನೆ ಮಾಡ್ತಾರೋ ಅವತ್ತು ಅವರೇ ಕಲೆಕ್ಟ್ ಮಾಡ್ಕೊತಾರೆ. ಸೊ ಅವರು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಎಲ್ಲಿ ಇಮರ್ಸ್ ಮಾಡಬೇಕು ಅಂತ ಅದನ್ನು ಮಾಡ್ತಾರೆ. ಗ್ರಾಮಗಳಲ್ಲಿ ನಮ್ಮ PDO ಅದ್ರ ಜವಾಬ್ದಾರಿ ತಗೊಳ್ತಾರೆ.